ಹಾಯ್ ಹಲೋ ಫ್ರೆಂಡ್ಸ್, ಓಪೋ F27 ಬಗ್ಗೆ ಮಾತಾಡ್ತಿರೋದು ನಾನು. ಇವಾಗ ನೋಡು, 360 ಪ್ರೊಟೆಕ್ಷನ್ ಮೊಬೈಲ್ ಅಂತ ಹೇಳ್ತಾರೆ, ಆದರೆ ಎಲ್ಲಿ 360 ಪ್ರೊಟೆಕ್ಷನ್ ಇದೆ ಅಂತ ನಮಗೂ ಇನ್ನೂ ತನಕ ಗೊತ್ತಾಗಿಲ್ಲ. ಏನಕ್ಕಂದರೆ ಅದು ಬಿದ್ದು ಎಷ್ಟೋ ಮಂದಿ ಫೋನ್ ಡ್ಯಾಮೇಜ್ನೂ ಆಗಿದೆ, ಅಂದರೆ 360 ಎಲ್ಲಿದೆ ಅಂತ ಇನ್ನೂ ಗೊತ್ತಾಗ್ತಾಯಿಲ್ಲ. ಈ ಒಪ್ಪೋ ಕಂಪ್ನಿಯವರು ಫೋನ್ ತೊಗೊಳ್ಳೋ ಕಸ್ಟಮರ್ಗೆ ಯಾವ ಥರ ಚೂತಿ ಮಾಡ್ತಾರೆ ಅನ್ನೋದು ಎಲ್ಲ ಕಸ್ಟಮರ್ಗೆ ಗೊತ್ತಾಗಬೇಕು. ಆ ಫೋನ್ ತೊಗೊಂಡ ಕಸ್ಟಮರ್ದವರು ಭಾಳ ಹೈರಾಣಾಗಿದ್ದಾರೆ, ಯಾಕಂದರೆ ಅದು 360 ಇಲ್ಲ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ನೋಡಿ, ಯಾರ್ಯಾರು ಒಪ್ಪೋ ಫೋನ್ ತೊಗೊಂಡಿದ್ದಾರೆ, ಒಪ್ಪೋ F27 ಪ್ರೋನ ಕಸ್ಟಮರ್ ಕೇರ್ಗೆ ಹೋಗಿ ಕೇಳಿ, ಅವ್ರು ರಿಪೇರ್ ಮಾಡಲ್ಲ. ಮತ್ತು 360 ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರಲ್ಲ, ಡಿಸ್ಪ್ಲೇ ಹಾಕ್ಸಿದ್ಮೇಲೆ ಅವ್ರ ಕೈಲಿ ಹೋಗಿ ಹಾಕಚ್ಚಿ ನೋಡಿ, ಅವ್ರು ಕೊಡ್ತಾರಾ ಇಲ್ವಾ ಅಂತ. ಇವಾಗ ವೀಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ ಅಂತ ಫೋನು. ಒಪ್ಪೋ F27 ಪ್ರೋ ನೋಡೋಣ. ಜಸ್ಟ್ 5 feet ಇಂದ ಆಗ್ತಿದ್ದಕ್ಕೆ. ಇನ್ 5 feet ಇದೆಯಾ? 5'11" ಫೋನ್ ಲ ವರ್ಕ್ ಆಗ್ತದೆ, ಬಟ್ 360 ಪ್ರೊಟೆಕ್ಷನ್ ಎಲ್ಲಿದೆ ಅಂತ ಗೊತ್ತಾಗ್ತಲ್ಲ ನನಗೆ. ಈ ಚಿಂದಿ ಆಯ್ತು ಫೋನು. ನೋಡಿ ಫ್ರೆಂಡ್ಸ್, ಇದಕ್ಕೆ ಮೇಲೆ ನಿಮ್ಮ ಇಷ್ಟ, ನಿಮ್ಮ ಕಷ್ಟ. ಹೋಯ್ತು ನೀನ್ ವಾಯ್ಸ್ ಕೊಡ್ಬೋದು.